ತಿಂಗಳ ಸಂಚಿಕೆ ಹೊರಬಂದಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ ಏಪ್ರಿಲ್ ಕೊನೆ ವಾರದಲ್ಲಿ ನಾವು ಮೇ ಸಂಚಿಕೆಯನ್ನು ತಯಾರು ಮಾಡಿಬಿಟ್ಟು ಬಹಳಷ್ಟು ಮಾಹಿತಿಗಳೊಂದಿಗೆ ನಿಮಗಾಗಿ ಮೇ ಮೊದಲನೇ ವಾರದಲ್ಲಿ ಹೊರತರ್ತೇವೆ ಅಂತ ಆದರೆ ಅದು ಸಾಧ್ಯವಾಗಲಿಲ್ಲ ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಏಪ್ರಿಲ್ ತಿಂಗಳು ಪೂರ್ಣವಾಗಿ ಲಾಕ್ಡೌನ್ ಆಗಿರ್ಬೋದು ಅಥವಾ ಕೊರೋನಾದ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ನಮಗೆ ಈ ಒಂದು ಸಂಚಿಕೆಯನ್ನು ತಯಾರಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ ನಾವು ಮಾಡ್ತೀವಿ ಅಂತಂದರೂ ಕೂಡ ಬಹಳಷ್ಟು ಅಡೆತಡೆಗಳು ಬಂದವು ನಮ್ಮ ಕಚೇರಿಯಲ್ಲಿ ಅನೇಕ ಮಂದಿಗೆ ಕೋವಿಡ್ ಬಂತು ಹಾಗೆ ಇನ್ನೂ ಕೆಲವು ಮಂದಿ ಕೆಲಸಕ್ಕೆ ಬರಲಿಕ್ಕೆ ಸಾಧ್ಯವಾಗದಂಥ ರೀತಿಯಲ್ಲಿ ಮನೆಯಲ್ಲೇ ಉಳ್ಕೋಬೇಕಾಯಿತು ಇಂಥದನ್ನೆಲ್ಲ ನೋಡಿ ನಾವು ಅಂಥ ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ ಅಂತ ಹೇಳಿಕೊಂಡು ನಾವು ಈ ಒಂದು ಸಂಚಿಕೆಯನ್ನು ಒಂದಷ್ಟು ತಡ ಮಾಡಿದ್ರೂ ಕೂಡ ಇನ್ನಷ್ಟು ಸಮರ್ಪಕವಾಗಿ ಕಡಿಮೆ ನಷ್ಟದೊಂದಿಗೆ ಹೊರ ತರಬಹುದು ಅಂತ ಯೋಚನೆ ಮಾಡಿ ಇಲ್ಲಪ್ಪ ಜೂನ್ನಲ್ಲಿ ತರೋಣ ಅಂತಿದ್ವಿ ಆದರೆ ಮೇ ತಿಂಗಳು ಕೂಡ ಪೂರ್ಣವಾಗಿ ಇದೇ ಲಾಕ್ಡೌನ್ ಕಾರಣ ಮತ್ತು ಕೋವಿಡ್ನ ಕಾರಣದಿಂದಾಗಿ ಅನೇಕ ಮಂದಿಗೆ ಕಚೇರಿಗೆ ಬರಲಿಕ್ಕಾಗದೆ ಹಾಗೆ ಕಚೇರಿಯಲ್ಲಿ ಸಿಬ್ಬಂದಿಯ ಕೊರತೆ ಇದ್ದಂಥ ಕಾರಣಗಳಿಂದಾಗಿ ಈ ಜೂನ್ ತಿಂಗಳ ಸಂಚಿಕೆಯನ್ನು ಕೂಡ ತರುವಂಥದ್ದು ಸಾಧ್ಯವಾಗಲಿಲ್ಲ ಆಗ ಅನೇಕ ಮಂದಿ ನಮ್ಗೆ ಹೇಳಿದ್ರು ಇದೆರಡು ತಿಂಗಳ ಬಗ್ಗೆ ನೀವು ತಲೆಬಿಸಿಯನ್ನು ಬಿಟ್ಟುಬಿಡಿ ನೀವು ನಿಜವಾಗ್ಲೂ ಚೆನ್ನಾಗಿ ತರಬೇಕು ಮತ್ತು ನಷ್ಟ ಹೆಚ್ಚಾಗದಂತೆ ನೋಡ್ಕೋಬೇಕು ಅಂತಂದರೆ ನೀವು ಜುಲೈ ತಿಂಗಳ ಸಂಚಿಕೆಯನ್ನು ಮಾತ್ರ ಹೊರತನ್ನಿ ಅಲ್ಲಿಂದ ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಆ ಕಾರಣದಿಂದಾಗಿ ನಮಗೆ ಬಂದಂಥ ಲೇಖನಗಳನ್ನೆಲ್ಲ ಒಟ್ಟು ಹಾಕಿ ಒಳ್ಳೆ ಲೇಖನಗಳನ್ನೇ ಆರಿಸಿ ನಾವೀಗ ನಿಮಗಾಗಿ ಜುಲೈ ತಿಂಗಳ ಸಂಚಿಕೆಯನ್ನು ಸಿದ್ಧ ಮಾಡಿದ್ದೇವೆ ಈ ಸಂಚಿಕೆ ಹೊರಬರ್ತಾ ಇದೆ ಸಂಚಿಕೆ ನಿಮಗೆ ಇಷ್ಟವಾಗಬಹುದು ಸಂಚಿಕೆ ನಿಮಗೆ ಮುದ ನೀಡಬಹುದು ಬಹಳಷ್ಟು ಜ್ಞಾನ ದೀವಿಗೆಯನ್ನು ಹೊತ್ತಿಸಿ ನಿಮಗೆ ಜ್ಞಾನದ ಬೆಳಕನ್ನು ಕೊಡಬಹುದು ಅಂತ ಹೇಳ್ತಾ ಈ ಒಂದು ಹೊಸ ಸಂಚಿಕೆಯನ್ನು ನೀವೆಲ್ಲ ಮನಪೂರ್ವಕವಾಗಿ ಸ್ವೀಕರಿಸ್ತೀರಾ ಓದ್ತೀರಾ ಅಂತ ನಂಬಿಕೆಯೊಂದಿಗೆ ನಿಮ್ಮ ಕೈಯಲ್ಲಿಡ್ತಾ ಇದ್ದೇವೆ ನಾವು ಗಹನವನ್ನು ಒಂದು ಮಹಿಳಾ ಕೇಂದ್ರಿತ ಕೌಟುಂಬಿಕ ಮಾಸಪತ್ರಿಕೆಯಾಗಿ ಅದಕ್ಕೆ ಹೊರತರ್ತಾ ಇದ್ದೀವಿ ಅಂತಂದರೆ ಓರುವ ಮಹಿಳೆ ಆಕೆಯ ಸುಶಿಕ್ಷಿತಳಾದರೆ ಆಕೆಯ ಕುಟುಂಬವೇ ಸುಶಿಕ್ಷಿತವಾಗಿಬಿಡ್ತದೆ ಮತ್ತು ಆಕೆಯ ಮಕ್ಕಳಲ್ಲಿಯೂ ಕುಟುಂಬದಲ್ಲಿಯೂ ಜ್ಞಾನಾರ್ಜನೆ ಆಸಕ್ತಿ ಇರ್ತದೆ ಅದು ಒಂದು ದೊಡ್ಡ ಕುಟುಂಬವಾಗಿರೋದಿಲ್ಲ ಜಾಣ ಕುಟುಂಬವಾಗಿರ್ತದೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಆ ಕಾರಣದಿಂದಾಗಿ ಆ ಮಹಿಳೆ ಸರಿಯಾದಂಥ ಮಾಹಿತಿಯನ್ನು ಪಡೀಲಿಕ್ಕೆ ಮತ್ತು ನಂಬಲರ್ಹವಾದಂಥ ಮಾಹಿತಿಯನ್ನು ಪಡೀಲಿಕ್ಕೆ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೀಲಿಕ್ಕೆ ಯಾವ ರೀತಿಯ ಮಾಹಿತಿಯನ್ನು ಒದಗಿಸಬೇಕಾಗ್ತದೆ ಅನ್ನುವಂಥ ಒಂದು ಬಹಳಷ್ಟು ಕಾಳಜಿಯೊಂದಿಗೆ ಈ ಒಂದು ನಾವು ಗಹನವನ್ನು ಹೊರತರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಾವು ಬಹಳಷ್ಟು ಆಸ್ತಿಯಿಂದ ಇದೊಂದು ಮಾಸಪತ್ರಿಕೆಯನ್ನು ತಯಾರಿಸ್ತಾ ಇದ್ದೇವೆ ಆದರೆ ನೀವು ಒಂದೋ ಎರಡು ಬಾರಿ ಈ ಸಂಚಿಕೆಗಳನ್ನು ಓದಿದ್ರೆ ಸಾಕಾಗೋದಿಲ್ಲ ಅಥವಾ ಕೊಂಡ್ಕೊಂಡ್ರೆ ಸಾಕಾಗೋದಿಲ್ಲ ನಮ್ಮ ಪ್ರಕಾರ ನೀವು ಈ ಗಹನದ ಜ್ಞಾನ ಬಳಗದ ಸದಸ್ಯರಾಗಬೇಕಾಗ್ತದೆ ಆ ಕಾರಣದಿಂದಾಗಿ ನೀವು ಚಂದಾದಾರರಾದರೆ ಬಹಳ ಸೂಕ್ತ ಅಂತ ಹೇಳ್ತಾ ದಯವಿಟ್ಟು ನೀವು ಗಹನದ ಚಂದಾದಾರರಾಗಿ ಸಬ್ಸ್ಕ್ರೈಬರ್ಸ್ ಆಗಿ ಹಾಗೆ ಆಗೋದು ಸಾಧ್ಯವಿಲ್ಲ ನಾವು ಅಂಗಡಿಯಿಂದಲೇ ಕೊಂಡ್ಕೋತೀವಿ ಅಂತಂದರೂ ಕೂಡ ತಪ್ಪದೆ ಪ್ರತಿ ತಿಂಗಳು ಅಂಗಡಿಯಲ್ಲೇ ಕೊಂಡ್ಕೊಳ್ಳಿ ಓದಿ ಮತ್ತು ಓದಿದ ನಂತರ ನಿಮಗಿಷ್ಟವಾದರೆ ಬೇರೆಯವ್ರಿಗೂ ತಿಳಿಸಿ ಬೇರೆಯವ್ರಿಗೂ ಓದಲಿಕ್ಕೆ ಕೊಡಿ ಅಂತ ಹೇಳ್ತಾ ಗಹನಕ್ಕೆ ಆ ರೀತಿಯಲ್ಲಿ ನಿಮ್ಮ ಸಹಕಾರವಿರಲಿ ಮತ್ತು ಗಹನದಲ್ಲಿ ಅನೇಕ ತಪ್ಪುಗಳಿರ್ಬೋದು ಯಾಕಂದರೆ ಇದೊಂದು ಹೊಸ ಮಾಸಪತ್ರಿಕೆ ಆಗಿರ್ತಕ್ಕಂಥ ಕಾರಣದಿಂದಾಗಿ ಇನ್ನೂ ಬೆಳೆಯುವ ಹಂತದಲ್ಲಿರೋದ್ರಿಂದ ತಪ್ಪುಗಳಾಗ್ತಾನೇ ಇರ್ತವೆ ಆ ತಪ್ಪುಗಳನ್ನೆಲ್ಲ ಒಂದಷ್ಟು ಒಪ್ಪು ಮಾಡಿಕೊಂಡು ನೀವು ಒಂದಷ್ಟು ಅಂತಂದರೆ ಪ್ರೀತಿಯನ್ನು ಹೆಚ್ಚಾಗಿ ತೋರಿಸಿ ಆ ತಪ್ಪುಗಳನ್ನು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ನಮಗಾಗಿ ನಿಮ್ಮ ಪ್ರೀತಿಯನ್ನು ಮತ್ತು ನಿಮ್ಮ ಬೆಂಬಲವನ್ನು ಉತ್ತೇಜನವನ್ನು ನೀಡಿದರೆ ಈ ಗಹನವನ್ನು ಇನ್ನಷ್ಟು ಬಲಿಷ್ಠವಾಗಿ ನಿಮಗಾಗಿ ಹೊರತರಲಿಕ್ಕೆ ಇನ್ನಷ್ಟು ಸದೃಢವಾಗಿ ತಯಾರು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇದ್ದೇನೆ ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಗಹನಕ್ಕೆ ಬರೀ ಓದುಗರಿದ್ರೆ ಸಾಕಾಗೋದಿಲ್ಲ ಗಹನದ ಈ ಜ್ಞಾನದ ಬಳಗಕ್ಕೆ ನೀವೆಲ್ಲ ಸದಸ್ಯರಾಗಬೇಕಾಗ್ತದೆ ಭಾಗವಾಗಬೇಕಾಗ್ತದೆ ಆಗಲೇ ನಾವು ಇದನ್ನು ಒಂದು ಅಭಿಯಾನದ ರೀತಿಯಲ್ಲಿ ಹೊರತರಲಿಕ್ಕೆ ಸಾಧ್ಯವಾಗ್ತದೆ ಗಹನ ನಿಮ್ಮಲ್ಲಿರ್ತಕ್ಕಂಥ ಆಸಕ್ತಿಗಳನ್ನು ಹೊರತರ್ತಕ್ಕಂಥದ್ದಾಗಿರ್ಬೋದು ಇಲ್ಲ ನಿಮಗೆ ಪೂರಕವಾಗಿರ್ತಕ್ಕಂಥ ನಿಮಗೆ ಅವಶ್ಯಕವಾಗಿರ್ತಕ್ಕಂಥ ನಿಮಗೆ ಉಪಯುಕ್ತವಾಗತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಆ ನಿಟ್ಟಿನಲ್ಲಿ ರೂಪುಗೊಳ್ತಕ್ಕಂಥದ್ದಾಗಿರ್ಬೋದು ಇಂಥದ್ದೆಲ್ಲ ಮಾಡಬೇಕಂತಕ್ಕಂಥ ದೊಡ್ಡ ಕನಸನ್ನು ಹೊತ್ತಿರುವಂಥ ಒಂದು ಅಭಿಯಾನ ಆ ಕಾರಣದಿಂದಾಗಿ ನೀವು ಯಾವ್ಯಾವ ರೀತಿಯಲ್ಲಿ ನೀವು ಯಾವ್ಯಾವ ರೀತಿಯಲ್ಲಿ ಸಾಧ್ಯವೋ ಆ ರೀತಿಯಲ್ಲೆಲ್ಲ ಗಹನದೊಂದಿಗೆ ನಿಮ್ಮ ಒಂದು ಅಂತೇಳಿದ್ರೆ ಆಸಕ್ತಿಯನ್ನಾಗಿರ್ಬೋದು ನಿಮ್ಮ ಒಂದು ಮನಶಕ್ತಿಯನ್ನಾಗಿರ್ಬೋದು ನಿಮ್ಮ ಬುದ್ಧಿವಂತಿಕೆಯನ್ನಾಗಿರ್ಬೋದು ನಿಮ್ಮ ಒಂದು ಸಾಮಾಜಿಕ ಕೌಶಲ್ಯವನ್ನೇ ಆಗಿರ್ಬೋದು ತೊಡಗಿಸ್ಕೋತೀರಾ ಅಂತಕ್ಕಂಥದನ್ನು ನೀವೇ ಕಂಡುಹಿಡ್ಕೋಬೇಕಾಗ್ತದೆ ಅಂತ ಹೇಳ್ತಾ ನೀವು ಇನ್ನೂ ಭಾಳ ದೊಡ್ಡ ರೀತಿಯಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಬರೀ ಓದುಗರಾಗಿ ಮಾತ್ರವಲ್ಲ ನಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮಗಾಗಿ ನಿಮ್ಮ ಚಿತ್ರಗಳ
ಕವಿತೆಗಳನ್ನು ಕಳಿಸ್ಕೊಡಿ ಅಥವಾ ಗಹನದ ಬಳಗಗಳನ್ನು ಆರಂಭಿಸಿ ಇಲ್ಲಿ ಪ್ರಕಟವಾಗತಕ್ಕಂಥ ಗಹನದಲ್ಲಿ ಪ್ರಕಟವಾಗತಕ್ಕಂಥ ಲೇಖನಗಳ ಬಗ್ಗೆ ಚರ್ಚೆ ಮಾಡಿ ಕೆಲವೊಮ್ಮೆ ನಾವು ನಡೆಸ್ತಕ್ಕಂಥ ಈ ಸಂವಾದಗಳಲ್ಲಾಗಿರ್ಬೋದು ಝೂಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಅದನ್ನು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಗಹನದೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಗಹನದ ಭಾಗವಾಗಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈಗ ನಾವು ಒಂದು ಸ್ಪರ್ಧೆಯನ್ನು ಆರಂಭಿಸಿದ್ದೇವೆ, ಮಳೆಗಾಲದ ಕಥಾಸ್ಪರ್ಧೆ ಅಂತ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಪರ್ಧೆಗಳನ್ನು, ಇನ್ನಷ್ಟು ಬೇರೆ ಬೇರೆ ಸಣ್ಣ ಸಣ್ಣ ಪುಸ್ತಕಗಳನ್ನು ಕೂಡ ಪ್ರಕಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೂ ನಿಮ್ಮ ಸಹಕಾರವಿರಲಿ. ಅದರಿಂದ ಗಹನದ ಸದಸ್ಯರಾಗಿ ಈಗಾಗಲೇ ಸಿರಿಗೆ ಅಂದರೆ ಉದಯ ಟಿವಿಯಲ್ಲಿ ಬರ್ತಿದ್ದಂಥ ಬೆಂಬಲವನ್ನು ನೀಡಿ ನಿಮಗೆ ಎಷ್ಟೊಂದು ಇಂಥೆಲ್ಲ ವಿಷಯಗಳ ಬಗ್ಗೆ ಪ್ರೀತಿ ಇದೆ, ಆಸಕ್ತಿ ಇದೆ ಅಂತ ತೋರಿಸಿದ್ದೀರಾ. ಅದೇ ರೀತಿಯಲ್ಲಿ ಘನಕ್ಕೂ ನಿಮ್ಮ ಅಂದರೆ ಘನದ ಅಭಿಯಾನ ಇನ್ನೂ ದೊಡ್ಡದು, ಘನಕ್ಕೆ ನಿಮ್ಮ ಸಹಕಾರವಿರಲಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ.